ಪುಟ್ರಾಜ್ ಗವಾಯಿಗಳ ಮೊಮ್ಮಗಾನ ನೀವು? ಸ್ವಂತ ಸ್ವಂತ ಅಲ್ರಿ, ಅಜ್ಜ ದೊಡ್ಡಮ್ಮ ಹಿಂಗ ರಿಲೇಶನ್, ಆ ಪರಂಪರೆ ಒಳಗ್ ನೀವು ಅದೇ ರಿಲೇಶನ್. ಇವಾಗ ಅವ್ರ ಮನೆ ಇದೆ ಹಂಗಾರ ನೋಡ್ಬೋದು. ನೋಡ್ಬೋದ್ರಿ, ಇದೇ ರೋಡ್ ಹಿಡ್ಕಂದ್ರಿ, ದರ್ಗಾಕ್ ಹೋಗ್ರಿ ಸ್ವಾಮಿ, ತೆಳಗ್ರಿ, ತೆಳಗ್ ಹೋಗಿದಾಗ ಅಲ್ಲಿ ಇದು ಮಾಡ್ತಾರ ಸರ್. ಇಂಪ್ರೂವ್ಮೆಂಟ್ ಆಗಿದ್ದವ್ರ ಎಜುಕೇಶನ್ ಇಷ್ಟ ಏನೆಲ್ಲ ಪೂರ. ಹಾನಗಲ್ ಕುಮಾರ್ ಸ್ವಾಮಿಗಳ ಶಿಷ್ಯ ಪುಟ್ರಾಜ್ ಗವಾಯಿ, ಪಂಚಾಕ್ಷರಿ ಗವಾಯಿಗಳು, ಪುಟ್ರಾಜ್ ಗವಾಯಿಗಳು, ಹಾನಗಲ್ ಕುಮಾರ್ ಸ್ವಾಮಿಗಳು ಶಿಷ್ಯಂದ್ರ ಇಲ್ಲ ಅವರು. ಹೌದ್ರಿ, ಇದೇ ಮನೆನಾ? ಓ, ಪುಟ್ರಾಜ್ ಗವಾಯಿಗಳ ಫೋಟೋ ಎಲ್ಲ ಹಾಕಿಟ್ಟಿದ್ದೀರಲ್ಲ. ಶ್ರೀ ಗುರು ಪುಟ್ಟರಾಜ ನಿಲಯ. ನಾವಿವಾಗ ಇರೋದು ದೇವಗಿರಿಯಲ್ಲಿ. ಪಂಡಿತ್ ಪುಟ್ರಾಜ್ ಗವಾಯಿಗಳ ತವರೂರು ಅಂತಲೇ ಹೇಳ್ತಾರೆ, ಅಂದರೆ ಅವರು ಹುಟ್ಟೂರು. ದೇವಗಿರಿಯಲ್ಲಿ ನಮ್ಗೆ ಯಾರು ಸಿಗ್ತಾರೆ, ಪಂಡಿತ್ ಪುಟ್ರಾಜ್ ಗವಾಯಿಗಳ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಗೆ ಏನು ಸಿಗುತ್ತೆ ಆ ಮಾಹಿತಿಯನ್ನು ನಿಮಗೆ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ತೀವಿ, ಬನ್ನಿ. ಪಂಡಿತ್ ಪುಟ್ರಾಜ್ ಗವಾಯಿಗಳು ಸಂಗೀತ ವಿದ್ವಾಂಸರು. ಅಣ್ಣ, ಪುಟ್ರಾಜ್ ಗವಾಯಿಗಳು ಊರು ಇದೇನಾ? ಅಣ್ಣ ಇಲ್ಲ, ಅವ್ರ ಮನೆ ಏನಾದ್ರೂ ಇದೆಯಾ? ಮನೆಗಿನ ಏನಿಲ್ಲ. ಮತ್ತಿಲ್ಲಿ ಏನ್ ಸಿಗುತ್ತೆ? ಒಟ್ಟ ಬಿಡಂಗಿಲ್ರಿ ನೀವು ಅಡಿಕೆನ? ಯಾವ ವಿಡಿಯೋ ನೋಡಿದ್ರಿ ನಮ್ದು? ನಿಮ್ದು ಬೆಳಗಾವಿ ಸಂಗೊಳ್ಳಿ ರಾಯಣ್ಣ. ಓಕೆ, ನಿಮ್ಮ ಹೆಸರು? ಮಾಲ್ತೇಶ್ ಅಂತ. ಮಾಲ್ತೇಶ್, ಓಕೆ. ಇಲ್ಲಿ ಮನೆ ಇದೆಯಾ ಅವ್ರದ್ದು, ಪುಟ್ಟಾಜ್ ಗವಾಯಿ ಅವ್ರದ್ದು? ಮನೆ ಇದೆ ಮೇಡಮ್, ಅಲ್ಲಿ ಮಠದ ಕಡೆ ಹೋಗ್ಬಿಟ್ರಿ, ಅವ್ರ ಎಲ್ಲ ಹೇಳ್ತಾರೆ. ಎಲ್ಲಿದೆ ಮಠ? ಹಿಂಗೋ ಸ್ಟೇಟ್ ಹೋಗ್ಬಿಟ್ರಿ. ಏನು ಮಠದ ಹೆಸರು? ಪುಟ್ಟಾಜ್ ಗವಾಯಿ. ಓಕೆ, ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಕೇಳ್ತೀನಿ ತಡೆ. ಅಣ್ಣ, ಇಲ್ಲಿ ಮಠ ಎಲ್ಲೋ ಬರುತ್ತೆ ಅಂತಲ್ಲ ಪುಟ್ರಾಜ್ ಗವಾಯಿಗಳ್ದು. ಹಾಂ, ಮುಂದೆ ಸರ್ಕಲ್ ರೈಟ್ ತೊಗೊಂಡ್ರಿ, ಪ್ರವಾಸಿ ಮಂದಿರನಾ? ಓಕೆ, ಅದೇ ಮಠನಾ? ಓಕೆ ನೋಡಿ, ಇದು ಪುಟ್ರಾಜ್ ಗವಾಯಿಗಳ ಊರು. ಹೌದೌದೌದು, ಅವು ಎತ್ತುಗಳು ನೋಡು ಎಷ್ಟು ಹೈಟ್ ಇದಾವೆ, ಏನು ಎತ್ತಿದ್ದಾವೆ. ಪುಟ್ರಾಜ್ ಗವಾಯಿಗಳ ಊರಲ್ಲಿ ಒಳ್ಳೆ ಎಳ್ನೀರು ನೋಡಿ, ಹೆಂಗಿದೆ ಎಳ್ನೀರು ನೋಡಿ ಇಲ್ಲಿ. ಅಣ್ಣ, ಈ ಊರ ಹೆಸರು ದೇವಗಿರಿ, ಇದು ಪುಟ್ರಾಜ್ ಗವಾಯಿಗಳ ಹುಟ್ಟೂರಾ? ಹಾಂ, ಅಂದರೆ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇನಾ? ಅವ್ರ ಮನೆ ಐತಾ ಇಲ್ಲಿ? ಅದಷ್ಟು ಮಾಹಿತಿ ನನಗೆ ಗೊತ್ತಿಲ್ಲ, ಇವ್ರು ಗೊತ್ತಿರ್ಬೋದು, ನಾ ಇವರೋ ಅಲ್ಲ, ಬೇರೆ. ನೀವು ಊರವ್ರೆ ಅಲ್ವಾ? ಆದರೂ ಏನೇ ಹೇಳಿ, ಎಳ್ನೀರು ಸೂಪರ್ ಆಗಿದೆ. ಎಲ್ಲಿಂದ ಬರುತ್ತೆ ಎಳ್ನೀರು ಇದು? ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಪ್ರವಾಸಿ ಮಂದಿರ ದೇವಗಿರಿ. ವೀಕ್ಷಕರೇ, ನಿಮ್ಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ, ಬನ್ನಿ ಹೋಗೋಣ. ಹಾಂ, ಇಲ್ಲ ಅಣ್ಣ, ಅವ್ರ ಹೆಸರಲ್ಲೇ ಒಂದು ಸಂಗೀತ ಪಾಠಶಾಲೆ ಇದೆ, ನೋಡೋಣ ಬನ್ನಿ. ಯಾರು ಸಿಗ್ತಾರೆ, ಯಾರನ್ನ ಮಾತಾಡಿಸೋದು, ಯಾರು ನಮಗೆ ಮಾಹಿತಿಯನ್ನು ತಿಳಿಸ್ತಾರೆ ಅಂತ. ಮೂರ್ತಿ ಅಂದರೆ ಹಳೆ ಮೂರ್ತಿ, ಒಂದು ಸಣ್ಣದು. ಹಾಂ ಹಾಂ, ಅಂದರೆ ಆ ಕಡೆ ರೋಡ್ ಐತೆ ನೋಡ್ರಿ. ಹಾಂ ಹಾಂ ಹಾಂ, ಅಲ್ಲ ಹೆಂಗೆ ಹೋಗೋದು ಅಲ್ಲಿಗೆ? ಈಗ ಇಲ್ಲೇ ಹಿಂಗೆ ಹೋಗ್ಬೋದಾ ಅಥವಾ ಹಂಗೆ ದಾರಿ ಹೋಗುತ್ತೆ? ಕಾರ್ ಒಳಗಡೆನೆ ಹೋಗುತ್ತೆ. ಅಲ್ಲಿ ಯಾರು ಟೀಚರ್ಸ್ ಯಾರಾದ್ರೂ ಇದಾರ ಸಂಗೀತ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾರು ಸಿಗ್ತಾರೆ? ಯಾರು ಇರಲ್ರಿ, ಪೂಜಾರಿ ಒಬ್ಬರು ಇರ್ತಾರೆ ಅಷ್ಟೇ. ಇದು ಅವ್ರ ಊರು ಅನ್ನೋದಕ್ಕೆ, ಇದು ಅವ್ರ ಹುಟ್ಟಿದ ಮನೆ ಅನ್ನೋದಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳಿದೆಯಾ ಇಲ್ಲಿ? ಅವ್ರ ಮನೆ ಇದೆಯಾ? ಪುಟ್ರಾಜ್ ಗವಾಯಿಗಳ ಮನೆ. ಅವ್ ಪೂಜಾರಿ ಹತ್ರ ಹೋದ್ರ ಹಂಗಾರೆ ನಮಗೆಲ್ಲ ಕರ್ಕೊಂಡೋಗಿ ತೋರಿಸ್ತಾರೆ. ಪುಟ್ರಾಜ್ ಗವಾಯಿಗಳ ಮೊಮ್ಮಗಾನ ನೀವು? ಸ್ವಂತ ಸ್ವಂತ ಅಲ್ರಿ, ಅಜ್ಜ ದೊಡ್ಡಮ್ಮ ಹಿಂಗ ಇರ್ತಾರಲ್ಲ ಅವರು, ರಿಲೇಶನ್, ಆ ಪರಂಪರೆ ಒಳಗ್ ನೀವು ಅದೇ ರಿಲೇಶನ್. ಇವಾಗ ಅವ್ರ ಮನೆ ಇದೆ ಹಂಗಾರೆ ನೋಡ್ಬೋದು. ನೋಡ್ಬೋದ್ರಿ, ಇದೇ ರೋಡ್ ಹಿಡ್ಕಂದ್ರಿ, ದರ್ಗಾಕ್ ಹೋಗ್ಬಿಡ್ರಿ ಸ್ವಾಮಿ, ತೆಳಗ್ರಿ, ತೆಳಗ್ ಹೋಗಿದಾಗ ಅಲ್ಲಿ ಇದು ಮಾಡ್ತಾರ. ಹಿಂಗೆ ಕ್ಷೇತ್ರ ಪ್ರವಾಸ ಬಂದಿದ್ವಿ ಹಾವೇರಿ, ಹಿಂಗೆ ಹೋಗ್ತಾ ಅಂದವೇ ಹೋಗ್ತಿದ್ವಿ, ಗುಡಿಗೆರೆಗೆ ಹೋಗ್ತಿದ್ವಿ ನಾವು. ಸೊ ಹಂಗಾಗಿ ಇಲ್ಲೇ ಬಂದ್ವಲ್ಲ, ಇಲ್ಲಿ ಅಂದವೇ ನಮಗೆ ಪುಟ್ರಾಜ್ ಗವಾಯಿಗಳದು ಆರ್ಚ್ ಸಿಕ್ತು. ಸೊ ಹಂಗಾಗಿ ಅವ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗುತ್ತಾ ಏನು ಅಂತ ಒಳಗೆ ಬಂದ್ವಿ. ಹ್ಞೂ, ಅದಕ್ಕೆ ಮಾತಾಡ್ಸೋಣ, ಅವ್ರ ಮನೆ ಎಲ್ಲಿದೆ ಏನು ನೋಡೋಣ ಒಂಚೂರು ಅನಿಸ್ತು. ನಮ್ಮ ಚಾನಲಿಂದ ಎಪಿಸೋಡ್ ಮಾಡ್ತೀವಿ ಹಂಗಾಗಿ. ಅಲ್ಲಿ ಮಠಕ್ಕೆ ಹೋಗಿದ್ದೀರಾ ಸರ್? ಇಲ್ಲ ಇಲ್ಲ, ಮಠಕ್ಕೆ ಅದು ಎಲ್ಲಿ ಹೋಗಿಲ್ಲ ನಾವು. ಇದೇ ಇದೇ ಮಠ, ಮಠದಲ್ಲೇ ಇದೀವಿ ನಾವೀಗ, ಇಲ್ಲಿ ಯಾರು ಇಲ್ಲ. ಹೌದ್ರಿ,
ಅಲ್ಲಿ ಮಠ ಇದೆ ರೀ, ಇಲ್ಲಿ ಮನೆ ಇಲ್ಲಿ ಊರಲ್ಲಿ ಇಲ್ಲಿ ಇದೆ ರೀ. ಅದು ಮನೆ ಮನೆಗೆ ಬಂದ್ಬಿಡ್ತೀವಿ ಹಂಗಾರೆ. ಬನ್ರಿ. ಮನೇಲಿ ಇದ್ದೀರಾ ನೀವು? ಇಲ್ಲೇ ಮನೇಲಿ ಇರ್ತಾವ ಬರ್ರಿ. ನಮ್ಗೊಂಚೂರು ಲೊಕೇಶನ್ ಕಳಿಸ್ತೀರಾ? ಲೊಕೇಶನ್ ಇಲ್ಲ, ಇದು ಅವ್ರು ಇಲ್ಲಿ ಸಮರ್ ಇಲ್ರಿ, ಈಗ ಅಲ್ಲಿ ಇದಾರೆ ಇದಾರೆ ಇದಾರೆ. ಓಕೆ ಓಕೆ, ಮಾಮ ಸಮಯ ಒಂಚೂರು ಗಾಡಿ ತಗೊಂಡಂಗೆ ಬರ್ರಿ. ಗಾಡಿ ತಗೊಂಡ ದಾರ ಬಾಗಿಲ ಹತ್ರ ಪುಟ್ರಾಜ್ ಗವಾಯಿಗಳು ಗದ್ಗೆ ಅಂತ ಮಾಡಿರೋದ. ಓಕೆ ಓಕೆ ಓಕೆ. ಮಹಾತ್ಮರು, ಸಂಗೀತ ವಿದ್ವಾಂಸರು ಪುಟ್ರಾಜ್ ಗವಾಯಿಗಳವರ ಒಂದು ಸ್ಮರಣಾರ್ಥವಾಗಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿನ ಅನೇಕ ಕ್ಷೇತ್ರ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಆದರೆ ಸದ್ಯಕ್ಕೀಗ ಇಲ್ಲಿರುವಂಥದ್ದು ಒಂದು ಕಟ್ಟಡ ನಿರ್ಮಾಣ ಮಾಡಿ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು 3 ತಿಂಗಳು ಕಳೆದು ಇದು ಅನಾವರಣ ಆಗತ್ತೆ ಅಂತ. ಬನ್ನಿ, ಈಗ ಸದ್ಯಕ್ಕೆ ನಮ್ಗೆ ಅವರು ವಂಶಸ್ಥರು ಅಂತ ಒಂದಷ್ಟು ಜನ ಸಿಕ್ಕಿದ್ದಾರೆ. ಅಂದರೆ ನೇರವಾಗಿ ಅವರ ವಂಶಸ್ಥರು ಅಲ್ಲದಲೇ ಇದ್ದರೂ ಕೂಡ ಅವರು ಒಂದು ರೀತಿ ಸಂಬಂಧಿಕರಲ್ಲಿ ವಂಶಸ್ಥರಾಗ್ತಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರ ಮನೆಯೂ ಕೂಡ ಇದೆ ಅಂತ ಹೇಳಿದ್ದಾರೆ, ಅವ್ರ ಮನೆಗೇ ಹೋಗೋಣ. ತಮ್ಮೆಲ್ಲರಿಗೂ ಪುಟ್ರಾಜು ಗವಾಯಿಗಳ ಒಂದು ಇತಿಹಾಸದ ಭಾಗಕ್ಕೆ ಎಲ್ರಿಗೂ ಸ್ವಾಗತ. ಬನ್ನಿ. ನೀವು ಬರ್ರಿ ಸ್ವಲ್ಪ ಇಲ್ಲಿ ಬರ್ರಿ. ಇಲ್ಲ, ನಾವು ಮತ್ ಬಹಳ ದೂರ ಇದಾಗ್ತವ್ರಿ. ಅಂದ್ರೆ ಸಿದ್ಧತ್ರಿ ಮನೆ, ನಾವು ಇವಾಗ ಅಲ್ಲಿ ಕೆಡಿಯೋ ಎಲ್ಲ ಇದು ಮಾಡಿದೇವಲ್ರಿ, ಅಬ್ಸಾರ್ ಇಲ್ಲಿ ಬಂದಾಗ ಇಲ್ಲೇ ಇರೋ. ಅಂದ್ರೆ ಫಸ್ಟ್ ಅಲ್ಲಿ ಬಡ್ಡಿ ರೂಮ್ ಅಲ್ಲಿ ಇದೇರಿ ಮನೆ, ಅವ್ರದ್ದು ಮೂಲತಃ ಮನೆ ಇದೇ ಮನೆ ಅಲ್ಲಿ. ಅಂದ್ರೆ ಅಲ್ಲಿ ಏನಂದ್ರೆ ಅದು ಬಾಡಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅಂದ್ರೆ ಅಲ್ಲಿ ಹರಪ್ಪಳ್ಳಿಯಲ್ಲಿ ನಮ್ಮ ಬಸವರಾಜ್ ಅಂತ ಇದ್ರು ಅವರು, ನಮ್ಮ ಅಜ್ಜಾರಿ ಅವರು, ಅವರು ಅದನ್ನ ಮನೇನ ಬಾಡಿಗೆ ಕೊಟ್ಟಿದ್ದಾರೆ. ಅವರೆಲ್ಲ ಎಕ್ಸ್ಪೈರ್ ಆದ್ರು ಅವರು. ಅಂದ್ರೇನ್ರಿ, ನಾವು ದೂರ ಆಗ್ತೇವೆ, ಹಿಂಗ ನಿಮ್ಮ ಮೊಮ್ಮಕ್ಕಳು ಹಿಂಗ ಆಗ್ತೇವೆ. ನಮಸ್ತೆ, ನಮ್ಮ ಅಪ್ಪಾರ ಅಧ್ಯಕ್ಷರು ಇರೋದು ಈ ಮಠಕ್ಕೆ, ಈಗ ಪುಟ್ರಾಜಿಗೌಳ ಮಠಕ್ಕೆ. ಇವರು ಉಪಾಧ್ಯಕ್ಷರು ಅವ್ರೆ. ಅವ್ರ ಹೆಸರಲ್ಲಿ ಒಂದು ಮಠ ಮಾಡಿ ಪುಟ್ರಾಜಿಗೌಳ ಹೆಸರಲ್ಲಿ ಮಠ ಮಾಡಿರೋದು. ಮೇಲ್ಗಡೆ ಹೋಗಿದ್ರಲ್ಲ ನೀವು, ಸಂಗೀತ ಶಾಲೆ ಅಂತ ಏನೋ ಮಾಡಿದ್ರಿ? ಹಾ, ಅದು ಮಾಡಿದ್ವಿ ರೀ ಅಲ್ಲಿ. ಬಟ್ ಏನಂದ್ರೆ ಫಸ್ಟಿಗೆ ನಾವೆಲ್ಲ ಇನ್ಸ್ಟ್ರೂಮೆಂಟ್ ಇಟ್ಟು ಎಲ್ಲ ಇದು ಮಾಡಿದ್ವಿ ಅಲ್ಲಿ. ಅಂದ್ರೆ ಸಂಗೀತ ಆಸಕ್ತಿ ಕಡಿಮೆ ಅಲ್ಲ, ಈಗ ಬರ್ಲಿಲ್ಲ ಯಾರು, ಯಾರು ಬರ್ಲಿಲ್ಲ. ಆಮೇಲೆ ಅವ್ರಿಗೆಲ್ಲ ಸ್ಯಾಲ್ರಿ ಕೊಡ್ಬೇಕಲ್ಲ ಇಟ್ಟವ್ರಿಗೆಲ್ಲ, ಅದು ವರ್ಕೌಟ್ ಆಗಲಿಲ್ಲ, ಅವ್ ಬಿಟ್ವಿ. ಆಮೇಲೆ ನಾವು ಮತ್ತೆ ಕಲ್ಯಾಣ ಮಂಟಪ ಇದನ್ನು ಮಾಡಿ ಪ್ರತಿ ವರ್ಷ ನಾವು ಮಾರ್ಚ್ 3ಕ್ಕೆ ಅಜ್ಜಾರ ಕಾರ್ಯಕ್ರಮ ಬಹಳ ಜೋರು ಮಾಡ್ತೇವೆ. ಇಲ್ಲ ಇಲ್ಲ, ಪ್ರಾಧಿಕಾರ ಏನೂ ಇದಿಲ್ಲರಿ. ಪ್ರಾಧಿಕಾರ ಏನು ರಚನೆ ಆಗಿದ್ದಿಲ್ಲರಿ. ಹೌದು, ಈಗ ಭಾಳ ಜನ ಕ್ಲಾಸಿಕಲ್ಲು, ಕರ್ನಾಟಕ ಸಿಂಗರ್ಸು ಅಂತ ದೊಡ್ಡ ದೊಡ್ಡ ವಿದ್ವಾಂಸರ ಹೆಸರಲ್ಲಿ ಒಂದೊಂದು ಸಂಘಗಳು ಸ್ಥಾಪನೆ ಆಗಿದೆ. ಸಾಕಷ್ಟು ಆಗಿದವ್ರಿ, ಬೆಂಗಳೂರಲ್ಲೇ ಸಾಕಷ್ಟು ಇದಾವ. ಧಾರವಾಡ, ಮೈಸೂರು, ಧಾರವಾಡ, ಹುಬ್ಬಳ್ಳಿ ಎಲ್ಲ ಭಾಳ ಇದಾವ್ರಿ. ಬಟ್ ಇವ್ರ ಹೆಸರಲ್ಲಿ ಯಾವ್ದು ಇಲ್ಲ. ಇವ್ರ ಹೆಸರಲ್ಲಿ ಅಂದ್ರೆ ಇವ್ರ ಹೆಸರ್ಲನ್ನ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಅಜ್ಜಾರ ಹೆಸರ್ನಲ್ಲಿ ನಮ್ಮ ಕಾಕರ್ ಅದಾರ ರೀ, ಗದಗ್ನಲ್ಲಿ ಮಾಡ್ದಲ್ರಿ. ಒಬ್ರು ಪ್ರೊಫೆಸರ್ ಅದಾರಲ್ಲಿ ಪುಟ್ರಾಜಿಗೌಳ ಕಾಲೇಜ್ ಒಳಗೆ ಪ್ರೊಫೆಸರ್ ಅದಾರ ಒಬ್ರು. ಇನ್ನೊಬ್ರು ಲಾಸ್ಟ್ನೇ ಅದರ ಕೀರ್ತನ ಹೇಳ್ತಾರೆ, ಅವರು ಅಲ್ಲಿ ಗದಗ್ನಲ್ಲೇ ಇರ್ತಾರೆ. ನೀವು ಈಗ ನಿಮ್ಗೆ ಯಾವ ಕಡೆ ಬೆಂಗಳೂರು ಡಿಜಿಟಲ್ ಮಾಧ್ಯಮ ಅಂತ ಹೇಳ್ಬಿಟ್ಟು ಮಾಧ್ಯಮ ನಡೆಸ್ತಾ ಇದೀವಿ, ಒಂದು ವೆಬ್ ಚಾನೆಲ್. ಸೊ ನಾವ್ ಹಿಂಗೆ ಪ್ರವಾಸ ಮಾಡ್ತಿರ್ತೀವಿ, ಪ್ರವಾಸ ಮಾಡಿದಾಗ ಅಲ್ಲಿ ಸಿಗುವಂತಹ ವಿಶೇಷ ವ್ಯಕ್ತಿ ವಸ್ತು ಸ್ಥಳದ ಬಗ್ಗೆ, ಘಟನೆಗಳ ಬಗ್ಗೆ ಮಾಹಿತಿಗಳನ್ನ ಜನರಿಗೆ ಕೊಡುವಂತ ಒಂದ್ ಸಣ್ಣ ಪ್ರಯತ್ನ ಮಾಡ್ತಿದೀವಿ ಅಷ್ಟೇ. ನಾವ್ ಹಿಂಗೆ ಬರ್ತಿದ್ವಿ, ಆನ್ ದ ವೇ ನಾವು ಸವಣೂರ್ಗ್ ಹೋಗ್ತಿದ್ವಲ್ಲ. ಸೊ ಅಲ್ಲಿ ದೇವಗಿರಿ ಆರ್ಚ್ ಸಿಕ್ತಲ್ಲ, ಅಲ್ಲಿ ಪುಟ್ರಾಜ ಗವಾಯಿಗಳ ಇದು ಅಂತ ಹೇಳ್ಬಿಟ್ಟು ಸಿಕ್ತು ಆರ್ಚ್. ಹಂಗಾಗಿ ನಮ್ಗೆ ಅದೇನಿದೆ ಅಲ್ರಿ ಆರ್ಚ್, ಅದು ನಮ್ಮ ಅಜ್ಜಾರ ಕಟ್ಸಿದ್ರಿ. ಅಂದ್ರೆ ನಮ್ಮ ಅಜ್ಜಾರ ಕೀರ್ತನಕಾರ ಇದ್ರಿ, ಶಿವಶಾಸ್ತ್ರಿ ಒಳಗಡೆಬಿಟ್ಟು ಅಂತಂದೆ. ನಾವು ಸ್ವಂತ ಜಮೀನ ಮಾರಿ ಅದನ್ನ ಕಟ್ಸಿದ್ರಿ ನಮ್ಮ ಅಜ್ಜಾರ. ಅದನ್ನ ಆರ್ಚ್ ಕಟ್ಸೋದಿಕ್ಕೆ ನೀವು ಜಮೀನ್ ಮಾರಿದೀರಾ? ಹೌದ್ ಹೌದ್ರಿ.
ನಮ್ಮ ಧರ್ಮ ಏನು ಅದರಲ್ಲಿ ಇತ್ತು ನೋಡ್ರಿ, ಅದರಲ್ಲಿ ಬೋರ್ಡೆಲ್ಲ ಅದನ್ನು ಅವಾಗೆಲ್ಲ ಇದು ಮಾಡಿ ಅವ್ರು ಕಟ್ಸಿದ್ರು ಅವ್ರು. ಅಂದ್ರೆ ಒಟ್ಟು ತಲೆ ಬಂದಿದ್ದು ಬಿಡ್ತಿದ್ದಿಲ್ಲ ರೀ ಅವ್ರು ಪೂಜಾರ ಮಾಡ್ತಿರ್ಬೇಕಂದ್ರೆ ಮಾಡೇ ತಿರ್ಬೇಕು ಗುರುಳಿಗೆ ಅಂತ ಹಿಂಗೆ ಒಂದು ಇದು. ನೀವು ವಂಶಸ್ಥರಲ್ಲೇ ಬರ್ತಾವ್ ರೀ, ನಿಮ್ಗೆ ಸಂಪೂರ್ಣ ಮಾಹಿತಿ ಇದು ಬೇಕಂದ್ರೆ ನಿಮ್ಗೆ ನಾನು ನಿಮ್ಗೆ ಈಗ ನಂಬರ್ ಐತಲ್ಲ ಇದಲ್ಲ ನಿಮ್ದು. ಈಗ ಪುಟ್ರಾಜ್ ಗವಾಯಿಗಳ ಕಲ್ತಿದ್ದೆಲ್ಲ ಇದೇ ಶಾಲೆಯಲ್ಲಿ ಇಲ್ಲಿಲ್ಲ ಅವ್ರು ವಿದ್ಯಾಭ್ಯಾಸ ಅಲ್ಲೇ ರೀ ಆಗಿದ್ದು. ಇಲ್ಲಂದ್ರೆ ಅವ್ರು ಸಣ್ಣ ಇರುತ್ತೆ ಅವ್ರನ್ನೇನು ಗದಗಿಗೆ ಬಿಟ್ರು ಅಲ್ಲೇ ಪಂಚಾಕ್ಷರ ಗವಾಯಿಗಳಂತ ಅಲ್ಲಿ ಅಲ್ಲೇ ಅವ್ರದ್ದು ಇದಾಗಿದ್ದು. ಅವ್ರ ವೆಂಕಟಾಪುರ ಮಠ ಅಂತಂದು ಹೇಳ್ರಿ ಅವ್ರದ್ದು, ಅವರು ಮಠದವರ. ಹೌದೌದು, ವೆಂಕಟಾಪುರ ಮಠ ಅಂತಂದು ಹೇಳಿ ಅದು ಸ್ವಲ್ಪ ಎಲ್ಲ ಇದು ವಿವಾದ ಇದಾಗಿತ್ತು ನೋಡ್ರಿ ಅದು ಅವ್ರ ಜನ್ಮಸ್ಥಳ ಅದ ಬಗ್ಗೆ. ದೇವರಸ್ಪೇಟೆ ಅಂತ ಇದೆ ಅದು, ಆಮೇಲೆ ಇದು ದೇವಗಿರಿ ಅಂತ ಎರಡು ಅವರು ಇದು ಮಾಡಿದ್ರು ಅಲ್ಲಿ ದೇವರಸ್ಪೇಟೆ ಹಾನಗಲ್ ತಾಲೂಕು ದೇವರಸ್ಪೇಟೆ ಅಂತ ಇದೆ ಅಲ್ಲಿ ಅವ್ರು ಇದು ಮಾಡಿದ್ರು. ಅದನ್ನೆಲ್ಲ ಪ್ರೂಫ್ ಎಲ್ಲ ರೆಕಾರ್ಡ್ ತೆಗಿಸಿದಾದ್ಮೇಲೆ ನಾವು ಇದು ಮಾಡಿದ್ವಿ ಎಲ್ಲ ತೋರಿಸಿದ್ರು ಅದಿಲ್ಲ ಅಂತಂದು ಹೇಳಿ. ಹೌದೌದು, ಅಲ್ಲಿ ರೆಕಾರ್ಡ್ಸ್ ಏನು ಸಿಗಲಿಲ್ಲ ಅದು ಇಲ್ಲಿ ಅಂತ ಸಿಕ್ತು. ನಿಮ್ಗೆ ಬೈ ಚಾನ್ಸ್ ನೀವು ಗದಗ ಹೋದ್ರಿ ಅಂದ್ರೆ ನಾನು ನಿಮ್ಗೆ ನಮ್ಮ ಕಾಕರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನಿಮ್ಗೆ ಎ ಟು ಝಡ್ ಬುಕ್ಸು ಸಿಗ್ತಾವೆ ಅಲ್ಲೇ, ಎಲ್ಲ ಪೂರ ಹಿಸ್ಟ್ರಿ ಸಿಗ್ತದೆ ನಿಮ್ಗೆ ಪೂರ. ಸದ್ಯಕ್ಕೆ ಹಾಂ ಸಂಗೀತ ಶಾಲೆ ಬಿಟ್ಟರೆ ಏನಿಲ್ಲರಿ ಸಂಗೀತ. ಇಲ್ಲಿ ನಾವು ನಮ್ಮ ಕಾಕರ ಬರ್ತಾರೆ, ಇಲ್ಲಿ ನಾವು ವರ್ಷ ಇಲ್ಲಿ ಫಂಕ್ಷನ್ ಮಾಡ್ತೀವಿ. ಇಲ್ಲಿ ಮನೆ ಕಟ್ಸ್ತಾ ಇರೋದು ಯಾರು ಬನ್ನಿ ನಮ್ದರಿ ನಾವೇ ಕಟ್ಸ್ತಾ ಇದ್ದೀವಿ. ಇದು ಮೂಲ ಮನೆ ಇದ್ದಿದ್ದ ಜಾಗ, ಮೂಲ ಮನೆ ಇದ್ದಿದ್ದ ಜಾಗ ಅಲ್ಲಿ ಅಲ್ಲಿದ್ರಿ ಹಳೇದು ಅವ್ರ ಮನೆ ಬಡ್ರಿ ಮನೆ, ಬಟ್ ಈಗ ಅದು ಲಾಕ್ ಆಗಿದೆ. ನೀವು ಇನ್ನೊಂದು ಟೈಮ್ ಬಂದ್ರಿ ಅಂದ್ರೆ ನಾನು ಬೇಕಂದ್ರೆ ನಿಮ್ಗೆ ಅಲ್ಲೇ ಇದನ್ನ ಮಾಡ್ತೇನೆ. ಬಾಡಿದವರು ಇಲ್ಲರಿ ಅಂದರೆ ಅವ್ರು ಏನಾಯ್ತಂದ್ರೆ ಅವರು ಎಕ್ಸ್ಪೈರ್ ಆದರೆ ಅವ್ರ ಮಗನೂ ಕೊರೋನಾದಲ್ಲಿ ಅವನು ಎಕ್ಸ್ಪೈರ್ ಆಗಿಬಿಟ್ಟ. ಅವರು ಸೊಸಿಗೆ ಬಂತು ಅಂದರೆ ಮಕ್ಕಳಿದ್ವಲ್ಲ ಅವರು ಈಗ ಒಂದು ಬೇರೆ ಕಡೆಗೆ ಅದಾರ ಬೇರೆ ಊರಲ್ಲಿ. ಹಾಂ ಇದೆ ರೀ ಮನೆ ಹಳೆ ಮನೆ. ಹಾಂ ನಾವು ಕೊಡ್ತೇವೆ ರೀ. ಇವ್ರ ತಂದೆ ಯಾವರು ತಾಯಿ ಯಾವ ಊರು ಇಲ್ಲಿ ಜನ್ಮ? ಅವ್ರದ್ದು ಹುಲ್ಲತ್ತಿ ಅಂತ ಹೇಳಿರಿ. ಯಾವುದು ಹುಲ್ಲತ್ತಿ? ಹುಲ್ಲತ್ತಿ ಅದು ಏನ್ರಿ ಇದು ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಏನಂದ್ರೆ ಇತ್ತಿತ್ತಾಗಲ್ಲ ನಾವು ಅದನ್ನ ನಮ್ಗೆ ಇದು ದಿಂಗಾಲೇಶ್ವರ ಸ್ವಾಮಿಗಳು ಇದಾರಲ್ಲ ಬಾಲೇಶ್ವರ ಅವರು ಇದು ಮಾಡಿ ಹೇಳಿದ್ರು ಹಿಂಗೆ ಹುಲ್ಲತ್ತಿ ಅಂತ ಒಂದು ಇಲ್ಲಿ ರಣೇಮೂರು ತಾಲೂಕು ಹುಲ್ಲತ್ತಿ ಅಂತ ಒಂದು ಗ್ರಾಮ ಇದೆ ಅಲ್ಲಿಂತ ವೆಂಕಟಾಪುರ ಮಠ ಅಂತಂದು ಅವ್ರದ್ದು ಸರ್ನೇಮ್. ಸರ್ನೇಮ್ ಅವ್ರು ಇಲ್ಲೇನು ಬೆಳಿಲಿಲ್ಲ ಓದಲಿಲ್ಲ ಏನಿಲ್ಲ. ಅವ್ರು ಸಣ್ಣ ಇರುತ್ತೆ ಇಲ್ಲಿ ಹುಟ್ಟಿದ್ದಷ್ಟೇ ಇಲ್ಲಿ ಅವ್ರಿಗೇನು ಅದು ಕಣ್ಣು ಬೇನೆ ಇದು ಬಂತಲ್ಲ ಅದು ಅಲ್ಲಿಂತ ಅವರು ಅಲ್ಲಿಗೆ ಹಾನಗಲ್ ಕುಮಾರ ಸ್ವಾಮಿಗಳು ಇದು ಪಂಚಾಕ್ಷರ ಗವಾಯಿ ಅಂತ ಬಿಟ್ಟರು ಗದಗಳು ಅಲ್ಲೇ ಅವ್ರದ್ದು ಎಜುಕೇಷನ್ ಇದಾಗಿದ್ದು. ಇಲ್ಲಿ ನಿಮ್ಮೂರಲ್ಲಿ ಒಂದು ಕೋಟೆ ಬೇರೆ ನೋಡ್ತೀವಲ್ಲ ಏನದು? ಯಾವ್ದ್ರಿ ನಿಮ್ಮೂರಲ್ಲಿ ಒಂದು ಏನೋ ಚಿಕ್ಕದ ಬುರ್ಜು ಕೋಟೆ ಥರ ಏನೋ ಇದೆಯಲ್ಲ ಬುರ್ಜ್ ಥರ ಅಲ್ಲಿ ಬರ್ತಾ ಒಂದು ದೊಡ್ಡ ಮನೆ ಇದೆಯಲ್ಲ ಕೋಟೆ ಯಾವ್ದು ಹಳೇದ್ರಿ ಅದ ಕೋಟೆ ಅಂತಂದು ಇದ್ವು ಮಾಹಿತಿ ಇಲ್ಲ ಹಂಗ ಬಿದ್ದ್ಬಿಟ್ಟು ವೇಸ್ಟ್ ಅವು ಅವೆಲ್ಲ ಹಳಬ್ರಿಗೆ ಗೊತ್ತಿದ್ವು ಅವರೆಲ್ಲ ಇಲ್ಲಲ್ರಿ ಯಾರು ಈಗ ನಾವು ಹಂಗೆ ಕೋಟೆ ಅನ್ನೋದು ಅಷ್ಟೇ ನೋಡೋದು ಈಗ ನಾವು ಇದ್ದಿತ್ತಾಗಂತ್ರಿ ಹಳಬ್ರಿಗೆಲ್ಲ ಗೊತ್ತಿದ್ವು ಅವರೆಲ್ಲ ಹೋಗ್ಯಾರಲ್ಲ ಈಗ ಯಾರು ಇದಿಲ್ಲ ಆಮೇಲೆ ಅವು ಏನು ಯೂಸ್ ಆಗಿಲ್ಲ ಅವು ಕೆಲವೊಂದೆಲ್ಲ ಇವು ದೇಸಾಯರ ಮನೆ ಅಂತ ಅದಾವು ಅವೆಲ್ಲ ಹಂಗೆ ಬಿದ್ದಾವೆ ವೇಸ್ಟ್. ಇವಾಗ ದೇಸಾಯಿ ಮನೆನಾದ ಅವು ವಾಡೆ ಅಂತ ಇದ್ವಲ್ರಿ ಈಗ ಇಲ್ಲಿ ಹಂದಂಗನೂರೊಳಗೆ ಇಲ್ಲಿ ಇಲ್ಲ ಇದಾರಲ್ಲ ಅದು ಇನ್ನೂ ಸ್ವಲ್ಪ ಇದೆ ಈಗ ನೋಡಂಗಿದೆ ಅವ್ರು ಸ್ವಲ್ಪ ಇದಾರೆ ಅವರು ಇಂಪ್ರೂವ್ಮೆಂಟ್ ಅವ್ರು ಇದ್ದು ಅವು ನಾವಂತೂ ಕಂಡಿಲ್ಲ ಅವನ್ನ ಫಸ್ಟಿಗೆ ಅಂದ್ರೆ ಇದು ಕಾಣ್ತದೆ. ಪುಟ್ರಾಜ್ ಗವಾಯಿಗಳು ಅವ್ರ ತಂದೆ ತಾಯಿಗೆ ಒಬ್ಬರೇ ಮಗನ ಹಾಗಾದ್ರೆ? ಹಾಂ ಒಬ್ಬರೇ ಮಗ ರೀ. ಒಬ್ಬರೇ ಮಗ ಹಿಂದೆ ಮುಂದೆ ಬೇರೆ ಯಾರು ಇಲ್ಲ. ಅವ್ರ ಸಂತತಿನೂ ಮುಂದುವರಿಲಿಲ್ಲ? ಇಲ್ಲ 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 ಅವ್ರು ಅಲ್ರಿ ಅವ್ರು ಹಾಂ ಮುಗೀತು ಅವ್ರು ಯಾಕಂದ್ರೆ ಬ್ರಹ್ಮಚಾರಿ ಇಲ್ಲ ಅವ್ರು ಅವ್ರು ಹೋಗ್ತಾ ಅವ್ರು ಹುಟ್ಟದಾಗಿಂತ್ರನ ಕರ್ಣ ಇದಾಗೈತೆ ಅವ್ರಿಗೆ ಅವಾಗ್ಲಿಂತ ಅವ್ರು ಅಲ್ಲಿ ಇದಾಗ್ಯಾರ ಅಲ್ಲೇ ಗದಗೊಳಗನ್ನ ಇಂಪ್ರೂವ್ಮೆಂಟ್ ಆಗಿದ್ದು ಅವ್ರ ಎಜುಕೇಷನ್ ವಿಷಯನ ಎಲ್ಲ ಪೂರ. ಹಾನಗಲ್ ಕುಮಾರ ಸ್ವಾಮಿಗಳ ಶಿಷ್ಯ ಪುಟ್ರಾಜ ಗವಾಯಿ ಪಂಚಾಕ್ಷರಿ ಗವಾಯಿಗಳು ಪುಟ್ರಾಜ ಗವಾಯಿಗಳು ಹಾನಗಲ್ ಕುಮಾರ ಸ್ವಾಮಿಗಳು ಶಿಷ್ಯಂದ್ರ ಶಿಷ್ಯಂದ್ರೆ ಇವ್ರು ಹಿಂಗಾದ್ಬಿಟ್ಲೇನೆ ಕುಮಾರ ಸ್ವಾಮಿಗಳು ಅವ್ರನ್ನ ಅಲ್ಲಿಗೆ ಒಯ್ದು ಬಿಟ್ಟಿದ್ದು ಪಂಚಾಕ್ಷರಿ ಗವಾಯಿಗಳು ಅಂತ. ಅಲ್ಲಿ ಮೂಲ ಮನೆ ಹತ್ರ ಹೋಗಿ ನೋಡ್ಕೊಂಡ್ ಬರ್ಬೋದಲ್ಲ ಯಾರು ಇಲ್ಲ ಅಲ್ಲಿ ಗಾಡಿ ಹೋಗಂಗಿಲ್ರಿ ಅಲ್ಲಿ ಬೈಕ್ ಅಲ್ಲಿ ಅಲ್ಲಿ ಟೆಂಪಲ್ ಇದೆ ಅಲ್ಲಿ ಇಟ್ಬೇಕಂದ್ರೆ ಅಲ್ಲಿ ಹೋಗಂಗ್ ಬರ್ಬೋದು ತೋರಿಸ್ತಾರೆ. ಇಲ್ಲ ಅವರು ಹೌದ್ರಿ ಇದೇ ಮನೆನಾ? ಹ್ಞೂ. ಓ ಪುಟ್ರಾಜ್ ಗವಾಯಿಗಳ ಫೋಟೋ ಎಲ್ಲ ಹಾಕಿಟ್ಟಿದ್ದೀರಲ್ಲ
ಶ್ರೀ ಗುರು ಪುಟ್ಟರಾಜ ನಿಲಯ. ಸರ್ ಯಾರಿದು? ವೇ ಲಿಂ ಚನ್ಬಸಯ್ಯ ಶಾಂತಮ್ಮ ಇವರ ಆಶೀರ್ವಾದ. ಯಾರವರು ಅಂದ್ರೆ? ಇಲ್ಲಿ ಬಸವರಾಜ ಹಿರೇಮಠ ಅಂತ ಐತಲ್ರಿ, ಅವ್ರ ತಂದೆ ಅವರು. ಅವರು ಅವ್ರ ತಂದೆ ತಾಯಿ ರೀ ಅವರು ಶಾಂತಮ್ಮ ಅಂತಂದೇಳಿ. ಮಹಾನ್ ಸಂಗೀತ ವಿದ್ವಾಂಸರಲ್ಲ, ಹಂಗಾಗಿದ್ರೆ ನಮ್ಗು ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಬಂತು, ನೋಡೋಣ ನಿಮ್ಗೆ. ಅದಕ್ಕೆ ನಾನು ಹಂಗೇನು ಸಂಪೂರ್ಣ ಇದು ಬೇಕಂದ್ರೆ ನಿಮ್ಗೆ ಪೂರ. ನಾನು ಅಲ್ಲಿ ಗದಗಲ್ಲಿದ್ದಾರೆ ನಮ್ಮ ಕಾಕಾರ. ಅಂದ್ರೆ ಚನ್ಬಸಯ್ಯ ಅವರ ಮನೆನ ಇದು ಆಕ್ಚುಲಿ? ಫಸ್ಟ್ ಚನ್ಬಸಯ್ಯ ಅವರ ಮನೆ, ಅದಾದ್ಮೇಲೆ ಇದು ಪುಟ್ಟರಾಜ ಗವಾಯಿಗಳ ಇದು ಮನೆನಾದ್ರೆ ಅವರೆಲ್ಲ ಸಂಬಂಧಿಕರ ಅವರು ಹಿರೇಮಠ ಅವ್ರ ಸಂಬಂಧಿಕರು. ಸಂಬಂಧಿಕರ ಇಲ್ಲ ಅವ್ರು, ಈಗ ಯಾರು ತೀರ್ಕೊಂಡಾರ ಇವರು? ಬಸವರಾಜ ಹಿರೇಮಠ ಕೂಡ ಇಲ್ಲ. ಇಲ್ಲ ಅವರು ತೀರ್ಕೊಂಡ್ರ, ಅವ್ರ ಮಕ್ಕಳು ತೀರ್ಕೊಂಡ್ರ, ಅವ್ರ ಮಕ್ಕಳು ಕೂಡ ಇಲ್ಲ. ನೆಕ್ಸ್ಟ್ ಯಾರಿಲ್ರಿ ಈಗ ಅವ್ರು? ಅವ್ರ ಸ್ವಸ್ಥೆ ಮನೆ ಅದನ್ನ ಹೇಳಿನಲ್ಲ ನಿಮ್ಗೆ, ಅವ್ರು ಬಾಡಿಗೆ ಕೊಟ್ಟಿದ್ದಾರೆ ಈಗ. ಅವರು ಹೆಣ್ಮಕ್ಳು ಇದಾರೆ ಒಬ್ರು, ಅವರಲ್ಲಿ ಬೆಂಗಳೂರಲ್ಲಿ ಇರ್ತಾರೆ. ಇದಾಗ್ಬಿಟ್ಟವಲ್ಲ ಹಂಗಾರೆ ಇವ್ರು ಸಂಪೂರ್ಣವಾಗಿ ಇವರು ಒಂದು ವಂಶಸ್ಥರು ಸಂತತಿ ಅಂತ ಹೇಳ್ಕೊಳ್ಳೋರೆ ಯಾರು ಇಲ್ಲ ಈಗ. ನೀವು ಕೂಡ ದೂರದವರು ಅಂತ ಹೇಳ್ತೀರಾ? ಹೌದು. ಬಟ್ ಇವ್ರ ಹೆಸರಿನಲ್ಲಿ ಯಾವುದೇ ಪ್ರಾಧಿಕಾರ, ಅಭಿವೃದ್ಧಿ, ಸಂಘ ಸಂಸ್ಥೆಗಳು ಏನೂ ಇಲ್ಲ. ಬಟ್ ನೀವು ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿ ನಿಮ್ಮ ಅದನ್ನ ಏನ್ ಮಾಡಿದ ಅಂದ್ರೆ, ನಮ್ಮ ಅಜ್ಜಾರು ಯಾವಾಗ ಅದು ಪ್ರಾರಂಭ ಕೀರ್ತನ ಹೇಳ್ತಿದ್ದೀರಿ? 2001-2002 ಆಗಿದ್ರಿ ಅದು. ಆ ಬಿಲ್ಡಿಂಗ್, ಅದು ಆ ಬಿಲ್ಡಿಂಗ್ ರೆಡಿ ಆಗಿದೆ ಅಂದ್ರೆ ಫಸ್ಟ್ ಒಂದು ಫ್ಲೋರ್ ಏನು ಕೆಳಗಿಂದಿದೆ ಅಲ್ಲ, ಅದನ್ನ ಏನ್ ಮಾಡಿದ್ವಿ ಅಂದ್ರೆ, ಒಂದು ನಮ್ಮ ಅಜ್ಜಾರ ಕೀರ್ತನ ಅದನ್ನ ಹೇಳಿ ಸ್ವಲ್ಪ ದುಡ್ಡು ಇದು ಮಾಡಿದ್ರು, ಫಿಕ್ಸ್ ಇಟ್ಟು ಒಂದು 7-8 ವರ್ಷ ಆದ್ಮೇಲೆ ಸ್ವಲ್ಪ ಅಮೌಂಟ್ ಇದಾಯ್ತದೆ, ಅದನ್ನ ಮಾಡ್ಕೊಂಡು ಅದನ್ನ ಇದು ಮಾಡಿದ್ರು. ಆಮೇಲೆ ಮತ್ತೆ ಯಡಿಯೂರಪ್ಪ ಸೇಮ್ ಅರ ಆದ್ರಲ್ಲ, ಅವಾಗ ಮತ್ತೆ ಫಂಡ್ ಬಿಡುಗಡೆ ಆದ್ಮೇಲೆ ಪೂರ ಬಿಲ್ಡಿಂಗ್ ಇದು ಮಾಡಿದ್ರು, ರೆಡಿ ಆಯ್ತು. ರೆಡಿ ಆಯ್ತು. ಅಟ್ಲೀಸ್ಟ್ ಇವಾಗ ಏನೋ ಒಂದಷ್ಟು ಅವ್ರ ಹೆಸರಲ್ಲಿ ಅಟ್ಲೀಸ್ಟ್ ಒಂದು ಕಟ್ಟಡ ಇದೆ. ಹಾಂ, ಅದನ್ನ ಇದು ಮಾಡಿದ್ವಿ. ಅದನ್ನ ಮತ್ತೀಗ ಧಾರ್ಮಿಕ ಶಾಲೆ ಇದನ್ನ ಮಾಡ್ಬೇಕು ಅಂತಂದೇಳ ಮಾಡಿದ್ರಿ, ಅದನ್ನ ಎಲ್ಲ ಬಿಲ್ಡಿಂಗ್ ಮಾಡಿದ್ವಿ. ಅದು ನಡೀಲಿಲ್ಲಲ್ಲ, ಅದು ಸ್ಯಾಲ್ರಿ ಮತ್ತು ಹಿಂಗೆ ಇದ್ರ ಸಂಬಂಧ ಮತ್ತು ಸ್ವಲ್ಪ ನಡೆಸೋದಕ್ಕೆ ಮತ್ತೆ ಕೈ ಬಿಟ್ವಿ. ಈಗ ಅದನ್ನ ಕಲ್ಯಾಣ ಮಂಟಪ ಇದು ಮಾಡಿ ಇಲ್ಲಿ ಪ್ರತಿ ವರ್ಷವೂ ನಾವು ಅಲ್ಲೇ ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿ ಪುಟ್ಟರಾಜ ಗವಾಯಿ ಜಯಂತಿನ ಅದ್ದೂರಿಯಾಗಿ ಮಾಡ್ತೇವೆ ನಾವು. ಭಾಳ ಎಲ್ಲ ಇಂಟರ್ನ್ಯಾಷನಲ್ ಕಲಾವಿದರನ್ನು ಕರೆಸ್ತೇವೆ ನಾವು ಅಲ್ಲ. ಓಕೆ, ಕರ್ನಾಟಕ. ಹೌದು, ನಮ್ದು ಈಗ ಗಾನಗಂಧರ್ವ ಕಲಾ ಟ್ರಸ್ಟ್ ಅಂತ ಇದೆ ರೀ ಗದಗಲ್ಲಿ. ಓಕೆ, ಇಲ್ಲಿ ಊರಿನವರು ಇಲ್ಲಿ ನಾವು ಸೇರಿ ಅಷ್ಟು ಇದನ್ನು ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿ ಊರಲ್ಲೆಲ್ಲ ಅಷ್ಟು ಸ್ವಲ್ಪ ಭಕ್ತರು ಸೇರಿ ಚೆನ್ನಾಗಿ ಮಾಡ್ತಾರಲ್ಲ ಇಲ್ಲೆಲ್ಲ ಕಾರ್ಯಕ್ರಮ, ಪ್ರತಿ ವರ್ಷವೂ ಮಾಡ್ತೇವೆ ನಾವು ಇಲ್ಲಿ. ಸೊ ಫೈನಲಿ ವೀಕ್ಷಕರೇ, ಅನಿರೀಕ್ಷಿತವಾಗಿ ನಾವು ಪುಟ್ಟರಾಜ ಗವಾಯಿಗಳ ದೇವಗಿರಿ ಅನ್ನೋ ಒಂದು ಗ್ರಾಮಕ್ಕೆ ಪ್ರವಾಸ ಮಾಡಿದ್ವಿ. ಇಲ್ಲೇ ಸವಣೂರು ಹತ್ರ, ಸವಣೂರು ಪ್ರವಾಸ ಮಾಡಬೇಕಾದ್ರೆ ನಮ್ಗೆ ಈ ಒಂದು ಮಧ್ಯ ಮಾರ್ಗದಲ್ಲಿ ಇದೊಂದು ಗ್ರಾಮ ಸಿಗುತ್ತೆ. ಈ ಗ್ರಾಮಕ್ಕೆ ಬಂದಾಗ ಅವರ ದೂರದ ವಂಶಸ್ಥರು ಊರಿನವ್ರನ್ನ ಸಾಕಷ್ಟು ಜನರನ್ನ ಮಾತಾಡಿಸಿದ ಮೇಲೆ ಅವರ ದೂರದ ಸಂಬಂಧಿಕರು ಅಂತ ಹೇಳಿ ಇವರನ್ನ ರೆಫರ್ ಮಾಡ್ತಾರೆ. ನಾವಿಲ್ಲಿ ಬಂದ್ವಿ, ಇವರಿಗೆ ತಿಳಿದ ಮಟ್ಟಿಗೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ಪುಟ್ಟರಾಜ ಗವಾಯಿಗಳು ಹುಟ್ಟೂರು ಅಷ್ಟೇ ಇದು, ಆದರೆ ಅವರಿಲ್ಲಿ ಬೆಳೆದಿಲ್ಲ, ಅವರಿಲ್ಲಿ ಆಡಲಿಲ್ಲ. ಯಾಕೆಂದರೆ ಅವ್ರಿಗೆ ಕಣ್ಣಲ್ಲಿ ಒಂದು ಮೊಡವೆ ಬಂದು ಅವರಿಗೆ ಕಣ್ಣು ದೃಷ್ಟಿ ಕಳ್ಕೊಳ್ತಾರೆ. ಅದಾದ ನಂತರ ಅವರನ್ನ ಮಠಕ್ಕೆ ಗದಗ್ಗೆ ಶಿಫ್ಟ್ ಆಗ್ತಾರೆ. ಸೊ ಅಲ್ಲಿಂದ ಪಂಚಾಕ್ಷರಿ ಗವಾಯಿಗಳ ಅಂಡರಲ್ಲಿ ಇವರು ಸಂಗೀತ ಅಭ್ಯಾಸವನ್ನು ಕಲಿತಾರೆ. ಸೊ ಅಲ್ಲಿಂದ ಇವರು ಸಂಗೀತ ಮಾಂತ್ರಿಕರಾಗ್ತಾರೆ. ಹಿಂದೂಸ್ತಾನಿ ಮತ್ತು ಕ್ಲಾಸಿಕಲ್ ಮತ್ತು ಕರ್ನಾಟಿಕ್ ಸಂಗೀತವಾದ ದೊಡ್ಡ ವಿದ್ವಾಂಸರು ಇವರು. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಕರ್ನಾಟಿಕ್ ಅಲ್ಲೇ ಅಲ್ವಾ ಇವರಿಗೆ ಬಹಳ ದೊಡ್ಡ ಹೆಸರು? ಹಿಂದೂಸ್ತಾನಿ, ಹಿಂದೂಸ್ತಾನಿ, ಕರ್ನಾಟಿಕ್ ಮತ್ತೆ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ಬಹಳ ಬಸವ ಪುರಾಣ ಅಂತಂದು ಬರ್ತಿದ್ದಾರೆ. ಯಾವುದು? ಬಸವ ಪುರಾಣ. ಬಸವ ಪುರಾಣ ಬರೆದಿದ್ದಾರೆ. ವೀಕ್ಷಕರೇ, ಪಂಚಾಕ್ಷರಿ ಗವಾಯಿಗಳ ಒಂದು ಶಿಷ್ಯರಾಗಿ ಅವರ ಕೈ ಕೆಳಗೆ ಸಂಗೀತವನ್ನ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತ ಇವರು ಬಹಳ ದೊಡ್ಡ ಮಟ್ಟದಲ್ಲಿ ವಿದ್ವಾಂಸರಾಗಿ ಬೆಳೀತಾರೆ. ಕರ್ನಾಟಕ ಮತ್ತು ಹಿಂದೂಸ್ತಾನಿ ಹಾಗೆ ಸಂಸ್ಕೃತದಲ್ಲಿ ಇವರ ಒಂದು ದೊಡ್ಡ ವಿದ್ವತ್ ಏನಿರುತ್ತೆ ಕರ್ನಾಟಕಕ್ಕೆ ಇವತ್ತು ಪರಿಚಯ ಆಗಿದೆ. ನಾವು ಅದನ್ನು ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ಪರಿಚಯಿಸುವಂಥ ಅವಶ್ಯಕತೆ ಇಲ್ಲ. ಇವ್ರ ಬಗ್ಗೆ ಬಹಳ ದೊಡ್ಡ ಹೆಸರಿದೆ, ಆದರೆ ಇವರ ಹುಟ್ಟೂರು ಯಾವುದು ಅನ್ನೋದು ಬಹಳ ಜನರಿಗೆ ಕ್ವಶನ್ ಇರುತ್ತಲ್ಲ. ಅಂಥವ್ರಿಗೆ ಈ ನಮ್ಮ ಒಂದು ವಿಡಿಯೋ ನೋಡಿದ್ರೆ ಅವರ ಹುಟ್ಟೂರು, ಅವರ ಮನೆ ಎಲ್ಲಿತ್ತು, ಈಗ ಅವ್ರ ಕಡೆಯವರು ಯಾರಿದ್ದಾರೆ, ಯಾರಿಲ್ಲ ಅನ್ನೋ ಒಂದು ಸಂಪೂರ್ಣ ಚಿತ್ರನ ಈ 15-20 ನಿಮಿಷ ಒಂದು ವಿಡಿಯೋದಲ್ಲೇ ದೇವಗಿರಿಯನ್ನು ಸುತ್ತುವರೆದು ನಾವು ಒಂದಷ್ಟು ವಿಷಯಗಳನ್ನ ಸಂಗ್ರಹಿಸಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಎಂದಿನಂತೆ ನಮ್ಮ ಪ್ರವಾಸ ಮುಂದುವರೆಯುತ್ತಿರು. ಪಂಚಾಕ್ಷರ ಗಡ್ಡದ ಮಠವರು ನಮಗೆ ಬಂದು ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ ಸರ್, ದೇವಗಿರಿಯಲ್ಲಿ ನಮ್ಮನ್ನ ಒಂದಷ್ಟು ಪ್ರವಾಸ ಮಾಡಿಸಿದ್ರಿ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸರ್.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.